ಇಸ್ರೋದ ಹಾಲಿ ಅಧ್ಯಕ್ಷರು ಮಲಯಾಳಿ ನಾಯರ್ ಕುಟುಂಬದಲ್ಲಿ ಜನಿಸಿದ್ದು ಕೇರಳ ವಿವಿಯ ಕೊಮ್ಮನ್ನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬಾಹ್ಯಾಕಾಶ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಉತ್ತರಾಖಂಡ ತಾಂತ್ರಿಕ ವಿವಿಯಿಂದ ಡಿಎಲ್ ಪಡೆದು ಸೋಮನಾಥನ್ ವೃತ್ತಿ ಬದುಕನ್ನು ಆರಂಭಿಸಿದ್ದು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಪಿಎಸ್ಎಲ್ವಿ ಉಪಗ್ರಹ ಉಡಾವಣೆಯಲ್ಲಿ ಸಕ್ರಿಯ ಪಾತ್ರ 2018 ರಲ್ಲಿ ನಿರ್ದೇಶಕರಾಗಿ ಬಡ್ತಿ 2022 ರಲ್ಲಿ ಇಸ್ರೋದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿ ಯಶಸ್ವಿ ಚಂದ್ರಯಾನವನ್ನು ಉಡಾವಣೆ ಮಾಡಿದ್ದು ಇತಿಹಾಸ ಸೃಷ್ಟಿಸಿದ್ದು ಇದೀಗ ಆದಿತ್ಯ ಜರ್ಮನ್ ಮೂಲಕ ಸೂರ್ಯಯಾನ ಮಾನವಸಹಿತ ಮಂಗಳಯಾನಕ್ಕೆ ಇಸ್ರೋ ಇದೆಲ್ಲದರ ಸಾಧನೆಯ ಕೀರ್ತಿ ಅವರಿಗೆ ಸಲ್ಲತ್ತೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀ ಎಸ್ ಸೋಮನಾಥನ್ ಶ್ರೀಧರ್ ಪನಿಕರ್ ಮತ್ತೆಷ್ಟು ಮಗದಷ್ಟು ಚಪ್ಪಾಳಿಯ ಗೌರವನಿಟ್ಟು ಸಂಭ್ರಮಿಸೋಣ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರನ್ನ ಬರಮಾಡಿಕೊಳ್ಳೋಣ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಸಾಧಕರಾಗಿರುವಂತಹ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆಯ ಹೆಜ್ಜೆ ಗುರುತು ಮೂಡಿಸಿದ ವಿಶೇಷ ಪ್ರತಿಭೆ ಗೋಪಾಲನ್ ಜಗದೀಶ್ ಹಿರಿಯ ವಿಜ್ಞಾನಿ ಹಾಗೂ ಪ್ರಾಧ್ಯಾಪಕರಾಗಿ ಇಸ್ರೋದ ಹಾಲಿ ಅಧ್ಯಕ್ಷರು ಮಲಯಾಳಿ ನಾಯರ್ ಕುಟುಂಬದಲ್ಲಿ ಜನಿಸಿದ್ದು ಕೇರಳ ವಿವಿಯ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬಾಹ್ಯಾಕಾಶ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಉತ್ತರಾಖಂಡ ತಾಂತ್ರಿಕ ವಿವಿಯಿಂದ ಡಿಲಿಟ್ ಪಡೆದು ಸೋಮನಾಥನ್ ವೃತ್ತಿ ಬದುಕನ್ನು ಆರಂಭಿಸಿದ್ದು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಪಿಎಸ್ಎಲ್ವಿ ಉಪಗ್ರಹ ಉಡಾವಣೆಯಲ್ಲಿ ಸಕ್ರಿಯ ಪಾತ್ರ 2018 ರಲ್ಲಿ ನಿರ್ದೇಶಕರಾಗಿ ಬಡ್ತಿ 2022 ರಲ್ಲಿ ಇಸ್ರೋದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿ ಯಶಸ್ವಿ ಚಂದ್ರಯಾನವನ್ನು ಉಡಾವಣೆ ಮಾಡಿದ್ದು ಇತಿಹಾಸ ಸೃಷ್ಟಿಸಿದ್ದು ಇದೀಗ ಆದಿತ್ಯ ಜರ್ಮನ್ ಮೂಲಕ ಮಾನವಸಹಿತ ಮಂಗಳಯಾನಕ್ಕೆ ಇಸ್ರೋ ಇದೆಲ್ಲದರ ಸಾಧನೆಯ ಕೀರ್ತಿ ಅವರಿಗೆ ಸಲ್ಲತ್ತೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀ ಎಸ್ ಸೋಮನಾಥನ್ ಶ್ರೀಧರ್ ಪನಿಕರ್ ಮತ್ತೆಷ್ಟು ಮಗದಷ್ಟು ಚಪ್ಪಾಳಿಯ ಗೌರವನಿಟ್ಟು ಸಂಭ್ರಮಿಸೋಣ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರನ್ನ ಬರಮಾಡಿಕೊಳ್ಳೋಣ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಸಾಧಕರಾಗಿರುವಂತಹ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆಯ ಹೆಜ್ಜೆ ಗುರುತು ಮೂಡಿಸಿದ ವಿಶೇಷ ಪ್ರತಿಭೆ ಗೋಪಾಲನ್ ಜಗದೀಶ್ ಹಿರಿಯ ವಿಜ್ಞಾನಿ ಹಾಗೂ ಪ್ರಾಧ್ಯಾಪಕರಾಗಿ ಇಸ್ರೋದ ಹಾಲಿ ಅಧ್ಯಕ್ಷರು ಮಲಯಾಳಿ ನಾಯರ್ ಕುಟುಂಬದಲ್ಲಿ ಜನಿಸಿದ್ದು ಕೇರಳ ವಿವಿಯ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬಾಹ್ಯಾಕಾಶ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಉತ್ತರಾಖಂಡ ತಾಂತ್ರಿಕ ವಿವಿಯಿಂದ ಡಿಲಿಟ್ ಪಡೆದು ಸೋಮನಾಥನ್ ವೃತ್ತಿ ಬದುಕನ್ನು ಆರಂಭಿಸಿದ್ದು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಪಿಎಸ್ಎಲ್ವಿ ಉಪಗ್ರಹ ಉಡಾವಣೆಯಲ್ಲಿ ಸಕ್ರಿಯ ಪಾತ್ರ 2018 ರಲ್ಲಿ ನಿರ್ದೇಶಕರಾಗಿ ಬಡ್ತಿ 2022 ರಲ್ಲಿ ಇಸ್ರೋದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿ ಯಶಸ್ವಿ ಚಂದ್ರಯಾನವನ್ನ ಉಡಾವಣೆ ಮಾಡಿದ್ದು ಇತಿಹಾಸ ಸೃಷ್ಟಿಸಿದ್ದು ಇದೀಗ ಆದಿತ್ಯ ಜರ್ಮನ್ ಮೂಲಕ ಮಾನವಸಹಿತ ಮಂಗಳಯಾನಕ್ಕೆ ಇಸ್ರೋ ಇದೆಲ್ಲದರ ಸಾಧನೆಯ ಕೀರ್ತಿ ಅವರಿಗೆ ಸಲ್ಲತ್ತೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀ ಎಸ್ ಸೋಮನಾಥನ್ ಶ್ರೀಧರ್ ಪನಿಕರ್ ಮತ್ತೆಷ್ಟು ಮಗದಷ್ಟು ಚಪ್ಪಾಳಿಯ ಗೌರವನಿಟ್ಟು ಸಂಭ್ರಮಿಸೋಣ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರನ್ನ ಬರಮಾಡಿಕೊಳ್ಳೋಣ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಸಾಧಕರಾಗಿರುವಂತಹ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆಯ ಹೆಜ್ಜೆ ಗುರುತು ಮೂಡಿಸಿದ ವಿಶೇಷ ಪ್ರತಿಭೆ ಗೋಪಾಲನ್ ಜಗದೀಶ್ ಹಿರಿಯ ವಿಜ್ಞಾನಿ ಹಾಗೂ ಪ್ರಾಧ್ಯಾಪಕರಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ